ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಯಾರದು ಕಳ್ಳ 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 ಕಳ್ಳನ ಎಲ್ಲಿ ನಮ್ಮನೆಯಲ್ಲಿ ಕಳ್ಳತನ ಮಾಡಕ್ ಬರ್ತೀಯಾ? ನಮ್ಮನೆಯಲ್ಲೇ ಕಳ್ತನ ಮಾಡಕ್ ಬರ್ತೀಯಾ? ಯಾರು ನೀನು? ಯಾರು ನೀನು? ಅಮ್ಮ ಅಪ್ಪ ನಿಂತ್ಕೋ. ಹೇಯ್, ಯಾರು ನೀನು? ಯಾರು ನೀನು? ಕಳ್ಳ ಕಳ್ಳ, ಯಾರಾದ್ರೂ ಬೇಗ ಬನ್ನಿ. ಯಶೋಧ ಅರ್ಜುನ್ ರೂಮ್ಗೆ ಹೋಗಿದ್ಲು, ಸಿಗಕ್ಕೆ ಉಂಟ್ಲ. ಯಾರು ನೀನು? ಅಯ್ಯೋ ಅಶ್ವಿನ್, ಯಾರು ಕಳ್ಳ ನುಗ್ಗಿದ್ದಾನೆ? ಅಶ್ವಿನ್, ಅಯ್ಯೋ ನನ್ನ ತಳ್ತಿದಾರಲ್ಲ ಮಾವ, ಕಳ್ಳನ ಇಟ್ಕೊಳ್ಳಿ. ಹೌದಲ್ವಾ? ಬಾರೋ ಬಾರೋ ಬಾರೋ. ಎಲ್ಲೋ ಕಳ, ಎಲ್ಲ ಇದ್ಯಾ? ಎಲ್ಲಪ್ಪ ಹುಡ್ಕಿ ಹುಡ್ಕಿ ಮಾವ, ಹುಡ್ಕಲಿಲ್ವಲ್ಲೋ. ರಾಘವ ಅಪ್ಪ, ಅದು ಅಯ್ಯೋ ನಿನ್ ಕಣ್ಣಿಗೆ ಯಾಕೆ ಗಲಾಟೆ ಮಾಡ್ತಿದೀರ? ಏನಾಗಿದೆ? ಅಯ್ಯೋ ಮನೆ ಕಳ್ಳ ನುಗ್ ಬಂದಿದ್ದಾನಪ್ಪ. ಮನೆ ಕಳ್ಳನ ಇಬ್ರು ಇಟ್ಕೊಂಡಿದ್ದು ತಪ್ಪಿಸ್ಕೊಬಿಟ್ಟ. ಏ, ನಾವ್ ಇವತ್ ಬಿಡ್ಬಾರ್ದು ಅವ್ನ. ಒಂದ್ ಕೆಲಸ ಮಾಡಿ, ನೀವ್ ಈ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಹೋಗಿ ಏಯ್, ಅತಳ ವಿತಾಳ ಸುತಾಳ ರಸಾತಳ ಮಹಾತಾಳ ಪಾತಾಳದಲ್ಲಿ ಅಡಗಿದ್ರು ಹಿಂಗ್ ಬಿಡಲ್ಲ ಕಣ, ಹುಡುಕ್ತಿ ಕಣ. ಕೊನೆ ಪಕ್ಷ ಮಡಕೆ ತಳದಲ್ಲಿ ಇದ್ರು ಬಿಡಲ್ಲ. ಕಳ್ಳನ ಮಗ ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ? ಏನಾಯ್ತು? ಅಮ್ಮ ನಮ್ಮ ಮನೆ ಕಳ್ಳ ಬಂದಿದಂತೆ. ನಮ್ಮ ಮನೆ ಕಳ್ಳ ಬಂದಿದ್ದಾನೆ? ಕಳ್ಳನ? ಅಯ್ಯೋ ರಮ್ಮ, ಏನ್ರಿ, ನಮ್ಮನೆ ಕಳ್ಳ ಬಂದಿದ್ದಾನ? ಹೂ ಕಲ್ಪನಾ, ಇವತ್ತು ಅವನ್ ಎಲ್ಲೇ ಅಡ್ಕೊಂಡಿರ್ಲಿ ಅವನ್ ಮಾತ್ರ ಬಿಡಲ್ಲ. ಬಿಡ್ಬೇಡಿ ಬಿಡ್ಬೇಡಿ. ಇಲ್ಲ, ಏಯ್ ಬರ್ರೋ. ಅಯ್ಯಪ್ಪ, ಎಲ್ಲ ಕಡೆ ಹುಡುಕಿದ್ರಪ್ಪ, ಸಿಗ್ಲಿಲ್ಲ. ಎಲ್ಲ ಕಡೆ ಹುಡುಕಿದ್ರ, ಸ್ಟೋರ್ ರೂಮ್ ಅಲ್ಲಿ ನೋಡಿದ್ರ ಅದೊಂದ್ ಜಾಗ ಬಿಟ್ಟಿದೀವಿ ಬಾಬಾ. ಅಲ್ಲಿ ಇರಕ್ ಚಾನ್ಸ್ ಇಲ್ಲ ಕಣ. ಅಯ್ಯೋ ಒಂದ್ಸಲ ನೋಡ್ಲಿ ಬಿಡಿ. ಅಯ್ಯೋ ಸಿಗಾಕೊಂಡ್ಬಿಡ್ತಾಳಲ್ಲಪ್ಪ. ಅಪ್ಪ ಕಳ್ಳ ಇಲ್ಲಿದ್ದಾನೆ. ರಘು ದಡಿ ರೆಡಿ ಮಾಡ್ಕೋ. ಆಯ್ತ್ ಪಾಮ, ಹೇಳ್ಕೊಂಬ ಅವನ್ನ. ಕೊಳ್ತನ ಮಾಡ್ತೀಯಾ? ಮನೆಗ್ ನುಗ್ತೀಯಾ? ಮನೆಗ್ ನುಗ್ತೀಯಾ? ಆಕೆಪ್ಪ ಆಕಿಮ ಎಲ್ರು ಒಂದೊಂದ್ ಹಾಕ್ರಿ, ಬಿಡ್ಬೇಡಿ. ಅಯ್ಯೋ ಯಾರು ಹೊಡೆದ್ರೆ ಸತ್ತೋಯ್ತಾನೆ ಕಳ್ಳ. ಬಾಳ ಹೋಗ್ಲಿ, ಸುಮ್ನೆ ಇರು, ಇನ್ನೊಂದ್ ಮನೇಲಿ ಕಳ್ತನ ಮಾಡ್ಬಾರ್ದು. ಬರೋದು ಹೇಳ್ತೀನಿ. ಹೊಡಿಯೋ, ಇನ್ನು ಜೋರ ಹೊಡಿಯೋ. ನೀವು ಹೊಡಿತೀರಾ? ಬಿಡ, ಚೆನ್ನಾಗಿ ದಯವಿಟ್ಟು ಎಲ್ಲ ನಿಲ್ಲಿಸ್ತೀರಾ? ಹಂಗ ಹೊಡೆದ ಸತ್ತೋಗ್ತಾನೆ ಬಾಬಾ. ನಾನ್ ಹೊಡಿಯ ಸ್ಟೇಜ್ಗೆ ಅವ್ನು ಉಳಿತಾನೆ, ಬನ್ನಿ. ಏಯ್ ತಿರ್ಗೋ ತಿರ್ಗೋ, ನಾನ್ ಹೊಡೆದು ತೋರಿಸ್ತೀನಿ. ನನ್ ಪಾಲಿ ತಾನು ಹೊಡೆದಿದ್ದೀನಿ, ಮಿಕ್ಕಿ ನೀವು ಓಡ್ಕೊಳ್ಳಿ. ಇವನು ಪೊಲೀಸ್ ಸೇಟ್ ತಿಂದವನು ನಿನ್ನೆ ಬಗ್ತಾನ. ಏ ದಡಿ ತಗೊಂಬಂದ್ರ ಇಲ್ಲಿ.
ಕಳ್ತನ ಮಾಡ್ತೀಯ, ಮನೆ ನುಗ್ತೀಯ, ಮನೆ ನುಗ್ತೀಯ. ಅಯ್ಯೋ ಅಯ್ಯೋ, ನೀನೇನೆ? ಯಶೋದ ನೀನಾ? ಓ ನಮ್ಮ ಅಮ್ಮ. ಅಯ್ಯೋ ಯಶೋದ, ನೀನ್ ಯಾಕೆ ಕಳ್ಳಿ ತರ ಬರಕ್ ಹೋದೆ? ಎಲ್ರು ಸೇರ್ಕೊಂಡು ಎಷ್ಟೊಂದು ಹೊಡೆದಾಕ್ಬಿಟ್ರು ನಿನ್ನ. ತುಂಬಾ ನೋವಾಗ್ತಿದೇನೆ? ಹೂ ಅದ್ಕೆ ನಮ್ಮನೇಲಿ ನಡಿಬಾರ್ದಿದ್ದೆಲ್ಲ ನಡೀತಾ ಇದೆ ಪ್ರತಾಪ. ಏನೋ ಇದೆಲ್ಲ ನನ್ಗೇನೋ ಮಗುತ್ತು. ಅಯ್ಯೋ ರಾಮ, ಏ ಅರ್ಜುನ, ಏನ್ ನಡೀತ ಹೇಳೋ? ಅಮ್ಮ, ನಾನು ಸೇವಂತಿ ಮಲ್ಗೋಷ್ಟರಲ್ಲಿ ಹೋಗಿದ್ ಕರೆಂಟ್ ವಾಪಸ್ ಬಂತು. ನೋಡಿದ್ರೆ ಮಂಚದ ಹತ್ರ ಯಾರೋ ಬಚ್ಚಿಟ್ಕೊಂಡಿದ್ರು. ಯಾರು ಅಂತ ನೋಡೋಷ್ಟರಲ್ಲಿ ಬಾಗಿಲು ತಕೊಂಡು ಓಡೋದ್ರು. ನಾನು ಕಳ್ಳ ಅಂತ ಕಿರ್ಚ್ಕೊಂಡ್ ಬಂದಮ್ಮ. ಅಯ್ಯಯ್ಯೋ, ಅಯ್ಯಯ್ಯೋ ಯಶೋದ, ಏನ್ ಈಗ ಆಗ್ಬಿಡ್ತು? ಅಲ್ಲ, ಬೆಡ್ಶೀಟ್ ತೆಗ್ದು ನೋಡಿದ್ರೆ ನೀನು ಅಂತ ಗೊತ್ತಾಗ್ತಿತ್ತು. ಅದ್ ಗೊತ್ತಾಗ್ದೆ ಎಲ್ಲ ಧಮಾಧಿಮಿ ಅಂತ ಹಾಕ್ಬಿಟ್ರಲ್ಲ. ಪಾಪ ಯಶೋದ, ಏನಮ್ಮ ಇದೆಲ್ಲ? ಏನೇ ಇದೆಲ್ಲ, ಬುದ್ಧಿ ಇಲ್ವೇನೆ ನಿನ್ಗೆ? ಪ್ರತಾಪ, ಇತ್ತೀಚೆಗೆ ನಮ್ಮ ಮನೇಲಿ ಏನೇನೋ ನಡೀತಾ ಇದೆ. ಯಶೋದ, ಏನೇ ಇದೆಲ್ಲ, ನೀನ್ ಯಾಕೆ ಅವನ್ ರೂಮ್ಗೆ ಹೋದೆ? ಅಯ್ಯೋ ಅಮ್ಮ, ನಂದೊಂದು ಉಂಗ್ರ ಕಾಣಿಸ್ತಿರ್ಲಿಲ್ಲ ಅಮ್ಮ, ಎಲ್ಲ ರೂಮಲ್ಲೂ ಹುಡುಕ್ತೆ. ಅದೇ ರೀತಿ ಅರ್ಜುನ್ ರೂಮಲ್ಲೂ ಹುಡ್ಕೋಣ ಅಂತ ಹೋದೆ. ಅಷ್ಟ್ರಲ್ಲಿ ಅವರಿಬ್ರು ರೂಮಿಗೆ ಬಂದ್ರು. ಹೊಸ್ದಾಗ ಮದ್ವೆ ಆಗಿದಾರಲ್ವಾ, ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಅಮ್ಮ ಬಚ್ಚಿಟ್ಕೊಳಕ್ ಹೋದೆ ಅಮ್ಮ. ಅಯ್ಯೋ, ಅವ್ರು ಬಂದಾಗ ನೀನ್ ಯಾಕೆ ಬಚ್ಚಿಟ್ಕೊಳಕ್ ಹೋದೆ? ನೀನ್ ಹೇಳ್ಬೇಕಾಗಿತ್ತು, ನಾನು ಉಂಗ್ರ ಕಳ್ದೋಗಿದೆ, ಹುಡುಕ್ತಾ ಇದ್ದೀನಿ ಅಂತ. ನೋಡ್ದ, ಇಷ್ಟೆಲ್ಲ ನಿಂಗ್ ಅವಮಾನ ಆಗ್ತಿತ್ತ? ಅಮ್ಮ ಅಮ್ಮ ಅಮ್ಮ, ಮೈ ಕೈ ಎಲ್ಲ ತುಂಬಾ ನೋಯ್ತಿದೆ ಅಮ್ಮ. ಸರಿ ಸರಿ ಕಲ್ಪನಾ, ಯಶೋಧನ ರೂಮ್ ಕರ್ಕೊಂಡು ಹೋಗಿ ಅದೆಲ್ಲೆಲ್ಲಿ ಏಟ್ ಬಿದ್ದಿದ್ಯೋ ನೋಡಿ ಮುಲಾಮ್ ಹಾಕು. ಅಯ್ಯಯ್ಯೋ, ಎಲ್ಲೆಲ್ಲೂ ಏಟ್ ಬಿದ್ದಿಲ್ಲ ಪಾಪ, ಎಲ್ಲಾ ಕಡೆ ಏಟ್ ಬಿದ್ದಿದೆ ಪಾಪ. ಅಡೀಂದ್ರೆ ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ ಕಣೋ ಅಶ್ವಿನ, ಕಳ್ಳಂಗೂ ಯಶೋದಂಗೂ ವ್ಯತ್ಯಾಸ ಗೊತ್ತಾಗಲ್ವೇನೋ? ಹೀಗೆಲ್ಲ ಹೊಡೆದಿದ್ದೀರ ಪಾಪ ಅವಳಿಗೆ. ಹಾಗೇಳಿ, ಕಳ್ಳ ಯಾವತ್ತೋ ಒಂದಿನ ಮನೆಗೆ ಬರ್ತಾನೆ. ನಮ್ಮ ಯಶೋದ ಹಾಗಲ್ವಲ್ಲ, ಮನೇಲೇ ಇರ್ತಾಳಲ್ಲ. ನೋಡಮ್ಮ ಅವ್ರನ್ನ ಹೇಗ್ ಮಾತಾಡ್ತಾರೆ. ಸಾರಿ ಅತ್ತ, ನೀವು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಏನೋ ಇನ್ನೂ ಎರಡು ಎರಡು ಜಾಸ್ತಿ ಕೊಡ್ತಿದ್ರಾ? ಹ್ಞೂ, ಐ ಮೀನ್ ಗೊತ್ತಾಗಿದ್ದಿದ್ರೆ ಯಾರಾದ್ರೂ ಹೊಡಿತಾದ್ರ ಮಾವ? ನಿಮ್ ಉಂಗ್ರ ತಾನೇ ಬೇಕು, ಬನ್ನಿ ನಾನು ಹುಡ್ಕೊಡ್ತೀನಿ ಬನ್ನಿ. ಅಯ್ಯೋ ಅಪ್ಪ, ಬೇಡಪ್ಪ. ಈಗ್ಲೇ ಮನೆಯವರೆಲ್ಲ ಕೊಟ್ಟಿರೋದು ಸಾಕಾಗಿದೆ, ನೀನು ಉಂಗ್ರನು ಬೇಡ, ಏನು ಬೇಡ. ಅಳಿಂದ್ರೆ ಯಶೋದನ್ನ ರೂಮ್ ಕರ್ಕೊಂಡು ಹೋಗಿ. ಸರಿ ಅತ್ತೆ, ಬಾಮ್ಮ ಯಶೋದ. ಬನ್ನಿ ಯಶೋದ. ಸೇವಂತಿ, ಲೇಟ್ ಆಯ್ತು, ಬಾ ಮಲ್ಕಣ. ಗುಡ್ ನೈಟ್. ಬಾ ಸೇವಂತಿ ಬಾ. ಕರ್ಮ ಕರ್ಮ, ಇದನ್ನೆಲ್ಲ ನಾವು ಕಣ್ಣಾರೆ ನೋಡ್ಬೇಕಾಗಿದೆ. ಇದೆಲ್ಲ ಆಗ್ತಿರೋದು ಇವಳಿಂದನೆ. ಏನೆಲ್ಲ ಹಂಗೆ ನೋಡ್ತಾ ನಿಂತಿದ್ದೀರಾ? ಹೋಗಿ ಮಲಿಕೊಳ್ಳಿ.
ನಡೀರಿ ಮಲ್ಕೊಳ್ಳಿ. ನಡೀರಿ. ಅಮ್ಮ ಅಪ್ಪ ಎಲ್ಲ ಸೇರ್ಕೊಂಡು ನಾಯಿ ಹೊಡೆದಂಗ್ ಹೊಡೆದ್ರಲ್ರಿ ಅಮ್ಮ. ಕಾಲ್ ಬೇರೆ ಒತ್ತಬೇಕು ಅವ್ರಿಗೆ. ಮೆಲ್ಲಗೋತ್ರಿ ಮೇಡಮ್ ಅವರು ಇಲ್ಲೂ ನೋವಾಗ್ತಿದ್ಯಾ? ಮೈಗೆಲ್ಲ ಹೊಡೆದಿದಾರ್ರಿ. ಒಬ್ರು ಹೊಡೆದಿದ್ರು ಓಕೆ, ಎಲ್ರು ಸೇರಿ ಚೆನ್ನಾಗಿ ಹೊಡೆದಿದ್ದಾರೆ. ಎಲ್ರು ಸೇರಿ ಚೆನ್ನಾಗಿದ್ದಾರೆ. ಏನ್ರಿ ಅದ್ ಗೊಣಗ್ತಿರೋದು? ಬಾಯಿ ಮುಚ್ಕೊಂಡು ಕಾಲ್ ಒತ್ತರಿ. ಅಲ್ಲ ರೀ, ಅವ್ರಿಗೇನೋ ನಾನು ಅಂತ ಗೊತ್ತಿಲ್ಲ ಕಳ್ಳ ಅಂದ್ಕೊಂಡು ಹೊಡೆದ್ರು. ಆದ್ರೆ ಅರ್ಜುನನ್ ರೂಮ್ ಅಲ್ಲಿ ಇದ್ದಿದ್ದು ನಾನು ಅಂತ ನಿಮಗ್ ಗೊತ್ತು ತಾನೆ? ಆದ್ರೂ ಹೊಡೆದ್ರದು? ಎಲ್ರು ಒಂದೊಂದ್ ಏಟ್ ಹೊಡೆದ್ರೆ ನೀವ್ ಮಾತ್ರ ಎಷ್ಟೊಂದ್ ಏಟ್ ಹೊಡೆದ್ರಿ ಗೊತ್ತಾ? ಈ ಚಾನ್ಸ್ಗೆನೆ ಎಷ್ಟೊಂದಿಂದ ಕಾಯ್ತಿದ್ರಿ ಅನ್ಸುತ್ತೆ. ಮೇಡಮ್ ಅರೇ ಅದಾಗಲ್ಲ, ಎಲ್ರು ಹೊಡಿಬೇಕಾದ್ರೆ ನಾನ್ ಸುಮ್ನಿದ್ರೆ ಅನುಮಾನ ಬರುತ್ತಲ್ಲ ಅಂತ ಲೈಟ್ ಆಗಿ ಹೊಡೆದೆ. ಮೇಡಮ್ ಅರೇ ಸಾಕ್ ಮುಚ್ಚ್ರಿ ಬಾಯ್ನ. ನನ್ ಮೂಗಿನ ಮೇಲೆ ಮುಷ್ಟಿ ಮಾಡಿ ಹೊಡೆದಿದ್ದು ನೀವೇ ಅಂತ ನನಗ್ ಗೊತ್ತು. ಅಯ್ಯೋ ಮೇಡಮ್ ಅರೇ, ನೀವ್ ಬೆಡ್ಶೀಟ್ ಓದ್ಕೊಂಡಿದ್ರಲ್ಲ, ಗುರಿ ತಪ್ಪಿ ಮೂಗ್ ಮೇಲೆ ಬಿದ್ಬಿಡ್ತು. ನೀವೇನೇ ಹೇಳಿ, ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ. ನೀವು ರೂಮಿಂದ ಬರ್ಬೇಕಾದ್ರೆ ಅಷ್ಟ್ ದೊಡ್ಡ ಬೆಡ್ಶೀಟ್ ಓದ್ಕೊಬರೋದು ರೀ? ಆ ಟೈಮ್ ಅಲ್ಲಿ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸದ್ಯ ಎಸ್ಕೇಪ್ ಆದ್ರೆ ಸಾಕಲ್ಲಪ್ಪ ಅಂತ ಓಡ್ದೆ. ಅಷ್ಟ್ರಲ್ಲಿ ಅರ್ಜುನ್ ಮತ್ತೆ ಸೇವಂತಿ ಬಂದು ನನ್ನ ಕಳ್ಳ 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 ಅಂತ ಹೇಳಿ ಹಿಡ್ಕೊಟ್ರು. ಅವ್ರಾದ್ರೂ ಪರವಾಗಿಲ್ಲ ರೀ, ಆದ್ರೆ ಅಶ್ವಿನ್ ಅಯ್ಯೋ ಹೇಗ್ ಹೊಡೆದ ಗೊತ್ತಾ? ಹೌದಾ? ಯಾಕೆ, ನೀವು ಅಲ್ಲೇ ಇದ್ರಲ್ವಾ, ನಿಮಗ್ ಗೊತ್ತಿಲ್ವಾ? ಅಯ್ಯೋ ಹಾಗಲ್ಲ ಮೇಡಮ್ ಅವರೇ, ಹೊಡಿಬೇಕಾದ್ರೆ ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರು ಅಂತ ಲೆಕ್ಕ ಹಾಕಕ್ಕಾಗ್ಲಿಲ್ಲ. ಹೌದ್ರಿ, ನೀವ್ ಲೆಕ್ಕ ಹಾಕಲ್ಲ ಅದ್ ನನಗ್ ಗೊತ್ತು. ಇರ್ಲಿ ಇರ್ಲಿ, ನನಗೂ ಟೈಮ್ ಬರುತ್ತೆ, ಆಗ ನಾನು ತಿರುಗಿಸ್ಕೊಡ್ತೇನೆ. ಅಯ್ಯೋ ಪಾಪ ಅಲ್ವಾ ಮೇಡಮ್ ಅವರೇ ನಾನು? ಹೌದೌದು ಪಾಪಿ. ಯಶೋಧ ಅತ್ತೆಯವರು ಬನ್ನಿ ಅತ್ತೆ, ಬನ್ನಿ ಬನ್ನಿ ಬನ್ನಿ. ಯಶೋಧ ನಾನು ಉಪ್ಕಾಯಿಸ್ಕೊಬರ್ತೀನಿ. ಏನೇ ಯಶೋಧ ಇದೆಲ್ಲ, ತುಂಬಾ ಪೆಟ್ಟಾಗಿದೆಯಾ ಅಮ್ಮ? ಅಯ್ಯೋ ಏನೇ ಇದು, ಮೂಗ್ ಕೆಂಪಗಾಗ್ಬಿಟ್ಟಿದೆ, ತುಂಬಾ ನೋವು. ಏನಮ್ಮ ನೀನು, ನನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ತಾನೆ, ಅದನ್ ಮುಟ್ಟ ಬೇರೆ ನೋಡ್ಬೇಕಾ? ಎಲ್ರು ಸೇರ್ಕೊಂಡು ದನಕ್ ಹೊಡೆದಾಗ ಹೊಡೆದ್ರು. ಗೊತ್ತಾಗ್ಲಿಲ್ಲ ಕಣೆ. ಅಲ್ಲ ಕಣೆ, ನೀನ್ ಯಾಕೆ ಅವ್ರ ರೂಮ್ಗೆ ಹೋಗಿದ್ದೆ? ಅಯ್ಯೋ ಅಮ್ಮ, ಅವರಿಬ್ರು ಒಂದಾಗಿದ್ದರು ಬೇರೆ ಬೇರೆ ಆಗಿದ್ದರು ಅಂತ ಕಂಡಿಡಕ್ ಹೋಗಿದ್ನಮ್ಮ. ಆದ್ರೆ ಏನ್ ಮಾಡೋದು, ಅದನ್ನ ವಿಡಿಯೋ ಮಾಡಿ ಎಲ್ರಿಗೂ ತೋರ್ಸೋಣ ಅಂತ ಅನ್ಕೊಂಡೆ. ಆದ್ರೆ ನನ್ ಕತೆನೆ ಹೀಗ ಉಲ್ಟಾ ಆಗೋಯ್ತು. ಅವ್ರ ವಿಡಿಯೋ ತೆಗ್ದು ನೀನ್ ಎಲ್ರಿಗೂ ತೋರ್ಸ್ಬೇಕು ಅಂತ ಹೋದೆ, ಕೊನೆಗೆ ಎಲ್ರು ಕೈಲೂ ಸಿಕ್ಕಾಕೊಂಡು ನೀನೆ ಚೆನ್ನಾಗ್ ಒದೆ ತಿಂದೆ. ನಿನ್ ಎಷ್ಟು ಸಲ ಹೇಳಿದ್ದೀನಿ ಈ ರೀತಿ ಕೆಟ್ ಕೆಟ್ಟಾಗಿ ಯೋಚನೆ ಮಾಡ್ಬೇಡ ಅಂತ. ಅದಿರ್ಲಿ, ಪ್ರತಾಪ್ ಹೇಳ್ದಾಗೆ ಅರ್ಜುನ್ ಅವ್ರಿಗೆ ಒಟ್ಟಿಗೆ ಮಲಗ್ತಿದ್ದಾರ? ಅಣ್ಣ ಏನೋ ಹಾಗೆ ಹೇಳಿದ್ರು ಅಂತ ಅವ್ರ ಮಾತ್ ನಂಬ್ಕೊಂಡು ನಾನು ರೂಮ್ಗೆ ಹೋದೆ. ಅಂದ್ರೆ ಗೊತ್ತಾಗ್ಲಿಲ್ಲ ಕಣೆ, ಅವರಿಬ್ರು ಒಟ್ಟಿಗೆನೆ ಮಲಗ್ತಿದಾರ? ಒಟ್ಟಿಗೆ ಮಲ್ಗೋದ? ಅಯ್ಯೋ ಅಮ್ಮ, ಅವರಿಬ್ರು ರೂಮ್ ಅಲ್ಲಿ ಹೇಗಿದಾರ ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ಅವ್ರ ಹಾಡೇನು, ಅವ್ರ ಡಾನ್ಸ್ ಏನು, ಅವ್ರ ಸರ್ಸ ಏನು, ಒಳ್ಳೆ ಮಿಡ್ ನೈಟ್ ಮಸಾಲಾ ತರ ಇತ್ತು. ಅಯ್ಯೋ ಕರ್ಮ ಕರ್ಮ ಕರ್ಮ, ಆ ಕರ್ಮ ಎಲ್ಲ ನೋಡೋದಕ್ಕೆ ನೀನ್ ಹೋಗಿದ್ಯಾ? ಅಯ್ಯೋ ಅಮ್ಮ, ಏನಾದ್ರೂ ಕ್ಲೂ ಸಿಗ್ಬೋದೇನೋ ಅಂತ ನೋಡಕ್ ಹೋಗಿದ್ದೆ. ನಾನ್ ಯಾಕಮ್ಮ ಅದನ್ನೆಲ್ಲ ನೋಡಕ್ ಹೋಗ್ಲಿ? ಅವರಿಬ್ರು ಹೊಂದಾಣಿಕೆ ನೋಡ್ತಾ ಇದ್ರೆ ಅವರಿಬ್ರು ಜಗಳ ಆಡಿ ದೂರ ಆಗ್ತಾರೆ ಅಂತ ನನ್ಗನ್ಸ್ತಾ ಇಲ್ಲ. ನಮ್ಮ ಅನ್ನು ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂತ ನನ್ಗೆ ಯಾಕೋ ಅನ್ಸ್ತಾ ಇಲ್ಲ ಕಣೆ. ಅಮ್ಮ, ನಾನ್ ಇರ್ಬೇಕಾದ್ರೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ, ನಾನು ಆಲ್ರೆಡಿ ಒಂದ್ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಸಾಕು ಸುಮ್ನೆ ಇರೆ,
ನಿನ್ ವಿಷಯ ನನ್ ಗೊತ್ತಿಲ್ವಾ? ನೋಡು, ಏನೋ ಪ್ಲಾನ್ ಮಾಡೋಕೋಗಿ ಚೆನ್ನಾಗಿ ಒದ್ದೆ ತಿಂದಿದ್ಯಾ. ಮೆದ್ಲುಗೆ ಕೆಲ್ಸ ಕೊಟ್ಟು ಚೆನ್ನಾಗಿ ಯೋಚನೆ ಮಾಡಿ ಏನಾದ್ರೂ ಒಳ್ಳೆ ಪ್ಲಾನ್ ಮಾಡು, ಮತ್ತೆ ಒದೆ ತಿನ್ಬಿಟ್ಟಿಯ. ಅಯ್ಯೋ, ಇದ್ಯಾಕೆ ಒಳ್ಳೆ ಚಿಕ್ಕ ಹುಡುಗಿ ತರ ನನ್ನ ನೋಡ್ತಿದ್ಯಾ? ಅಮ್ಮ, ನಿನ್ ಹತ್ರ ಒಂದ್ ಮಾತು ಕೇಳ. ಕೇಳು. ನನ್ನನ್ನ ಎಲ್ರೂ ಸೇರ್ಕೊಂಡು ಹೊಡೆದ್ರು ಅಲ್ವಾ? ಹಾ. ನೀನು ಹೊಡೆದ್ಯಾ? ಹಾ. ಇಲ್ಲ ಇಲ್ಲ ಇಲ್ಲ, ನಾನು ಹೊಡಿಲಿಲ್ಲ. ಆದ್ರೆ ನನಗ್ ನೀನು ಅಂತ ಗೊತ್ತಿರ್ಲಿಲ್ಲ. ಒಬ್ರೇ ಹೊಡಿಬೇಡಿ, ಎಲ್ರು ಸೇರ್ಕೊಂಡು ಚೆನ್ನಾಗಿ ಹೊಡೀರಿ ಅಂತ ಅವ್ರು ಹೇಳಿದ್ದು ನಾನೇ ಕಣೆ. ರತ್ನಕ್ಕ, ಏನಿದು? ನೀವಿನ್ನು ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ, ಆಗ್ಲೇ ಕೆಲ್ಸ ಮಾಡಕ್ ಶುರು ಮಾಡಿದಿರಲ್ಲ. ನೀವ್ ಹೋಗ್ ರೆಸ್ಟ್ ಮಾಡಿ, ನಾನ್ ಕೆಲ್ಸ ಮಾಡ್ತೇನೆ. ಸೇವಂತಿ, ಇನ್ನು ಎಷ್ಟು ದಿನ ಅಂತ ನಾನು ರೆಸ್ಟ್ ತಗೊಳ್ಳಿಮ್ಮ? ನನಗೆ ಕೆಲ್ಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ನೋಡು, ನೀನು ಹೊಸ್ದಾಗ ಮದ್ವೆ ಆಗಿರೋಡು. ಪಾಪ, ನೀನೇ ಬೆಳಗಾಗಿ ಎದ್ ಬಂದು ಕೆಲ್ಸ ಮಾಡ್ತಾ ಇದ್ರೆ ನಾನ್ ಹೇಗಮ್ಮ ನೋಡ್ಕೊಂಡು ಸುಮ್ನೆ ಇರ್ಲಿ? ಹೌದು ಸೇವಂತಿ, ಆ ಯಶೋದಮ್ಮಂಗೆ ನಿಮ್ ರೂಮಲ್ಲಿ ಬಚ್ಚಿಟ್ಕೊಳ್ಳೋ ಅಂತ ಕೆಲ್ಸ ಏನಿತ್ತು? ಅವ್ರೇನೋ ಪ್ಲಾನ್ ಮಾಡ್ಕೊಂಡೆ ಅಲ್ಲಿಗೆ ಬಂದಿರ್ತಾರೆ. ಉಂಗ್ರ ಹುಡ್ಕಕ್ ಹೋದೆ ಅಂತ ಹೇಳಿದ್ದು ಸುಳ್ಳು. ಆದ್ರೆ ಸೇವಂತಿ, ಅದಕ್ಕೆ ಅವ್ರಿಗೆ ತಕ್ಕನ ಜಾಸ್ತಿ ಆಯ್ತು ಬಿಡು. ಆದ್ರೂ ಸೇವಂತಿ, ಚಿಕ್ಕ ಯಜಮಾನ್ರು ಯಾಕೋ ಯಶೋದಮ್ಮ ಅವ್ರನ್ನ ಸುಮ್ನೆ ಬಿಟ್ಬಿಟ್ರು. ಇತ್ತೀಚೆಗೆ ಚಿಕ್ಕ ಯಜಮಾನ್ರಿಗೆ ಕೋಪ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮೊದ್ಲೆಲ್ಲ ಆಗಿದ್ರೆ ಚಿಕ್ಕ ಯಜಮಾನ್ರು ಹುಲಿ, ಅವ್ರಿಗೆ ಕೋಪ ಬಂತು ಅಂದ್ರೆ ಅವ್ರ ಎದುರುಗಡೆ ಯಾರು ನಿಲ್ಲಕ್ ಆಗ್ತಾ ಇರ್ಲಿಲ್ಲ ಗೊತ್ತಾ? ನಿನ್ನೆ ಮದ್ವೆ ಮಾಡ್ಕೊಂಡಿದ್ ಗಳಿಗೆ ಅನ್ಸತ್ತೆ ಚಿಕ್ಕ ಯಜಮಾನ್ರ ಕೋಪ ಎಲ್ಲ ತಣ್ಣಗಾಗ್ಬಿಟ್ಟಿದೆ. ಆದ್ರೆ ಒಂದ್ ಮಾತ್ರ ಸತ್ಯ, ಚಿಕ್ಕ ಯಜಮಾನ್ರು ಎಷ್ಟೇ ಕೋಪ ಮಾಡ್ಕೊಂಡು ಮಾತಾಡಿದ್ರು ಅದರಲ್ಲಿ ನ್ಯಾಯ ಇರ್ತಿತ್ತು. ಅದು ಬೇರೆಯವ್ರಿಗೆ ದುರಹಂಕಾರ ತರ ಕಾಣಿಸ್ತಾ ಇತ್ತು. ಅಮ್ಮವ್ರೆ ಬಂದ್ರ, ಬಿಸಿ ಬಿಸಿಯಾಗಿ ಕಾಫಿ ತರ್ತೀನಿ. ಬೇಡ ರತ್ನ, ನನಗೆ ಕಾಫಿ ಬೇಡ. ಯಾಕೆ ಹಾಗೆ ನೋಡ್ತಿದ್ಯಾ? ರತ್ನ, ನಾನು ಇವತ್ತಿಂದ ಉಪವಾಸ. ಉಪವಾಸ? ಕಾಫಿನ ಕುಡಿಯಲ್ವಾ ಮೋರೆ? ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಕುಡಿಯಲ್ಲ. ಸಂಜೆ ಪೂಜೆ ಆದ್ಮೇಲೆ ಹಾಲು ಹಣ್ಣು ಅಷ್ಟೇ. ಮತ್ತೆ ಶುರು ಮಾಡ್ಕೊಂಡ್ರ? ಮೊದ್ಲಿಂದನು ಆ ವ್ರತ ಈ ವ್ರತ ಅಂತ ಉಪವಾಸ ಮಾಡಿ ಮಾಡಿ ನಿಮ್ಮ ಆರೋಗ್ಯನೆಲ್ಲ ಹಾಳು ಮಾಡ್ಕೊಂಡಿದ್ದೀರಾ. ಈಗ ಯಾಕೆ ಮತ್ತೆ ಉಪವಾಸ ಮಾಡ್ತಿದ್ದೀರಾ? ನನ್ನ ಈ ವ್ರತ ಕೃಷ್ಣನ್ಗೆ ಅರ್ಪಣೆ. ಕೃಷ್ಣನ ಮನ್ಸಾರ ಬೇಡಿ ವ್ರತ ಮಾಡ್ತಾ ಇದ್ದೀನಿ. ರತ್ನ, ಈ ವ್ರತ ಮಾಡೋದ್ರಿಂದ ಮನೇಲಿ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತಂತೆ. ಅರ್ಜುನ್ಗೂ ಸೇವಂತಿಗೂ ಆದಷ್ಟು ಬೇಗ ಅವ್ನ ಮಗು ಆಗ್ಬೇಕು, ಅದಕ್ಕೆ ಈ ವ್ರತ. ಆಮೇಲೆ ನಾನು ಮಗುನ ಮುದ್ದಾಡ್ಬೇಕು, ಅದೇ ನನ್ನ ಆಸೆ. ಅಮ್ಮವ್ರೆ, ಸದಾ ಕೃಷ್ಣನ್ನೇ ಆರಾಧಿಸಿದ್ರೆ ಬಾಲಕೃಷ್ಣನೇ ಹುಟ್ಟತಾನಂತೆ. ಸೇವಂತಿ, ಕೇಳಿಸ್ಕೊಂಡಿ ಅಮ್ಮ, ನಿಮ್ಮ ಅತ್ತೆಗೆ ಮೊಮ್ಮಗನ್ ಮುದ್ದಾಡ್ಬೇಕು ಅಂತ ಆಸೆ ಆಗಿದೆ. ಹೌದು ಮತ್ತೆ, ನಮ್ಮ ಅರ್ಜುನನ್ ತರಾನೇ ಮರಿ ಅರ್ಜುನ ಮನೆಗೆ ಬರೋದ್ ಬೇಡ್ವಾ? ಏನ್ ಮಾಡೋದು ರತ್ನ, ಈಗಿನ ಕಾಲದ ಹುಡುಗರು ಜಾಲಿಯಾಗಿರ್ಬೇಕು ಅಂತ ಆ ಪ್ಲಾನಿಂಗು ಈ ಪ್ಲಾನಿಂಗು ಅಂತ ಮೂರ್ನಾಲ್ಕು ವರ್ಷ ಮುಂದಕ್ಕೆ ಹಾಕ್ಬಿಡ್ತಾರೆ. ಹೌದೌದು, ನೀವೇನಾದ್ರೂ ಆತರ ಮಾಡ್ಬಿಟ್ಟಿರಾ, ಎಷ್ಟೋ ಜನಕ್ಕೆ ಆಮೇಲೆ ಮಕ್ಕಳೇ ಆಗಲ್ಲ. ದೇವ್ರು ಕೊಟ್ಟಾಗ ಮಕ್ಕಳನ್ನ ಹೆತ್ ಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಮಕ್ಳು ಬೇಕು ಮಕ್ಳು ಬೇಕು ಅಂತ ದೇವಸ್ಥಾನಗಳು ಅಲಿಬೇಕಾಗತ್ತೆ. ನೀವ್ ಆತರ ತಪ್ಪು ಮಾಡ್ಬೇಡಿ. ಕರೆಕ್ಟ್ ಆಗಿ ಹೇಳಿದೆ ರತ್ನ, ಮಕ್ಕಳ ಭಾಗ್ಯ ಅನ್ನೋದು ಆ ದೇವ್ರು ಕೊಡೋ ವರ, ಅವ್ರು ಕೊಟ್ಟಾಗ ಅದನ್ನ ಸ್ವೀಕರಿಸ್ಬಿಡ್ಬೇಕು.
ಇದು ಬುದ್ಧಿವಂತರ ಲಕ್ಷಣ.